ಯಾಕೋ ಕಳಂಬೇಕು ನೋಡ್ದಾಗೆ ಇಣಕಿ ಇಣಕಿ ನೋಡ್ತಾ ಇದ್ಯಾ? ಬಾಸ್ ಇನ್ನೂ ಬಂದಿಲ್ಲ, ಬಾರ ಒಳಗಡೆ. ಸದ್ಯ ಬಚಾವಾದೆ. ಚಿರೋಟಿ ಊಟ ಅದ್ಭುತವಾಗಿತ್ತು ಕಣಯ್ಯ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಇವತ್ತೆಷ್ಟ್ ಮದ್ವೆ ಅಟೆಂಡ್ ಮಾಡಿದ್ರಿ, ಎಷ್ಟ್ ಕಮಿಷನ್ ಸಿಕ್ತು? ನಂದಿನಿ, ಇವತ್ತು ನನ್ನ ಅರಿಮುಖ ನೋಡಿದ್ದೆ ಅನ್ಸುತ್ತೆ. ಹೆಣ್ಣಿನ ಮನೆಯವರು ನನಗೆ ಒಂದು ಉಂಗುರ ಮತ್ತೆ 5,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರು. ಗಂಡಿನ ಮನೆಯವ್ರು ಏನ್ ಕೊಟ್ರು? ಒಂದು ಚೈನು 10,000 ರೂಪಾಯಿ ಕೊಟ್ರು ರೇ. ನನಗೆ ಯಾರು ಅನುಮಾನ ಹಾಕೋಣ. ಅನುಮಾನ ಇನ್ನೀ ಶರ್ವಾರದ ನರಸಿಂಹಯ್ಯನ ಮೇಲೆ ನಿಮ್ಗೆ ಅನುಮಾನ ರೇ. ಹೊರಗಡೆ ನನಗೆ ಎಷ್ಟು ಬೆಲೆ ಇದೆ ಅಂತ ನಿಮಗೇನ್ರಿ ಗೊತ್ತು? ಕತ್ತೆಗೇನ್ ಗೊತ್ತು? ಕಸ್ತೋರಿ ಗಂಧ. ಹೊರಗಡೆ ನಿನಗ್ ಬೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿನ್ ಮನೇಲಂತೂ ನಿನಗ್ ಬೆಲೆ ಇಲ್ಲ ನೋಡು. ನಿನ್ ಹೆಂಡತಿನ್ ಕಂಡ್ರೆ ಹೋಗಿ ಮೂನೆ ಸೇರ್ಕೋತಿಯಾ? ಮತ್ತಿನ್ನೇನ್ರಿ ಮಾಡ್ಲಿ, ಗಂಡಸ್ರೆ ಹಾಗೆ. ಈಗ ನಮ್ ಬಾಸ್ ನೋಡಿ, ಅವ್ರ ಹೆಂಡತಿ ನೋಡಿದ್ರೆ ಹೆದರಲ್ವಾ ಅವರು? ನಂದೇನ್ರಿ ಅದು? ನಮ್ ಬಾಸ್ ಹೆದರೋದಿಲ್ವಾ ಅಂತ ಹೇಳ್ತಾ ಇದ್ರಲ್ಲ, ಏನದು? ಅದ ಸರ್, ನಮ್ ಬಾಸ್ ನ ನೋಡಿದ್ರೆ ನಂಗ್ ಸಿಕ್ಕಾಪಟ್ಟೆ ಹೆದರಿಕೆ ಅಂತ ಇವ್ರಿಗೆಲ್ಲ ಹೇಳ್ತಿದ್ದೆ ಸರ್. ಸರಿ ಸರಿ, ಕೆಲಸ ನೋಡಿ. ಸರಿ ಸರ್. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಫೈಲ್ ಕಳಿಸಿ ಸರ್. ಅದು ಅರವಿಂದ್ ರಾನಲ್ ಇದೆ ಸರ್. ಅರವಿಂದ್ ಬಂದಿಲ್ವಾ? ಇಲ್ಲ ಸರ್, ಇನ್ನು ಬಂದಿಲ್ಲ ಸರ್. ಅರವಿಂದ್ ಇತ್ತೀಚೆಗೆ ಬಹಳ ಬದಲಾಗ್ತಾ ಇದಾರೆ, ನನಗೆ ಆ ಫೈಲ್ ಅರ್ಜೆಂಟ್ ಆಗಿ ಬೇಕಾಗಿದೆ. ಆ ಟೇಬಲ್ ಕೀ ಇದ್ರೆ ನೋಡ್ರಿ. ಇಲ್ಲ ಸರ್, ಕೀ ಅವರೇ ತಗೊಂಡೋಗಿರ್ತಾರೆ. ಎಂತ ಕೆಲಸ ಆಗೋಯ್ತು ಆಫೀಸ್? ನಾನು ಇವತ್ತೇ ನೋಡ್ಬೇಕ್ರಿ. ಅರವಿಂದ್ ಬಂದ್ರೆ ನಾನು ಬಂದು ನೋಡೋದಕ್ಕೆ ಹೇಳಿ. ಸರಿ, ನಾನು ಹೇಳ್ತೀನಿ ಸರ್. ಅರವಿಂದ ಬಾ, ಇವತ್ತು ನಿನಗೆ ಫುಲ್ ಪಾಕೆಟ್ ಮನಿ ಸಿಗುತ್ತೆ ಖರ್ಚಿಗೆ. ನಿನ್ಗೆ ಯಾವಾಗ್ಲೂ ತಮಾಷೆನೆ. ಇನ್ ಎರಡು ನಿಮಿಷ ನೀ ಲೇಟ್ ಆಗಿ ಬಂದಿದ್ರೆ ನೀನಿಗ್ ಸಿಗ್ತಾ ಇತ್ತು ಫುಲ್ ಆಗಿ. ಸುಮ್ನಾರಪ್ಪ, ನೀನ್ ಬತ್ತಿ ಹೇಳ್ಬೇಡ, ಹೋಗಿ ಕೆಲ್ಸ ನೋಡು. ಆಯ್ತು. ಬತ್ತಲ್ ಮುಗ್ದು